ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ಎಸ್, ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪಾ ಅಂತಂದ್ರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಎಸ್, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರುವಂತಹ ಅಂಧ ದರ್ಬಾರ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು. ಅಂಧ ದರ್ಬಾರ್ ಯಾವ ರೀತಿ ನಡೀತಾ ಇದೆ, ಏನು ನಡೀತಾ ಇದೆ, ದೊಡ್ಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ. ಅವಳಿ ನಗರ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಒಂದೇ ಸಜ್ಜನರ ಸಂಘ, ಹೆಜ್ಜೇನು ಸವಿದಂತೆ ಅಂತೇಳಿ ಜೇನನ್ನ ಸವಿತಾ ಕೂತಿದ್ದಾರೆ ಒಂದಿಷ್ಟು ಜನ ಅಧಿಕಾರಿಗಳು. ಆ ಜೇನನ್ನ ಸವಿತಾ ಇದ್ದಿದ್ದನ್ನ ನೋಡಿ ಯಾರು ಕೂಡ ಚಕಾರ ಕೂಡ ಎತ್ತುತ್ತಾ ಇಲ್ಲ. ಯಾರದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ನೋಡಿದವರೆಲ್ಲ ಉಧೋ ಉಧೋ ಅಂತಿದ್ದಾರೆ. ಸೊ ಏನಪ್ಪ ಜಾತ್ರೆ ಇವರು ಮಾಡ್ತಾ ಇದ್ದಾರೆ, ಜೇನು ಎಲ್ಲಿಂದ ತೆಗಿತಾ ಇದ್ದಾರೆ? ಯಾರಿಗೂ ಗೊತ್ತಿಲ್ಲಾರ್ದಂಗೆ ಜೇನು ತೆಗಿತಾ ಇದ್ದಾರೆ. ಆದ್ರೆ ಜೇನು ನೊಣ ಮಾತ್ರ ಕಡಿಬೇಕಾಗಿರೋದು, ಕಚ್ಚಬೇಕಾಗಿರೋ ನೊಣ ಮಾತ್ರ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಎಸ್, ನಾನು ಮಾತಾಡ್ತಾ ಇರೋದು ಮಹಾನಗರ ಪಾಲಿಕೆಯ ಐಟಿ ಡಿಪಾರ್ಟ್ಮೆಂಟ್. ಎಸ್, ಐಟಿ ಡಿಪಾರ್ಟ್ಮೆಂಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಕಣ್ಣು ಮುಚ್ಕೊಂಡು ಅಲ್ಲಿ ಬೆಕ್ಕು ಹಾಲು ಕುಡಿತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ, ಆದರೂ ಕೂಡ ಯಾರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ನಿಮಗೆ ಹಕ್ಕಿಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಸುಮ್ಮನೆ ಇದ್ದೀರಿ? ಜನಪ್ರತಿನಿಧಿಗಳು ಒಳಗಡೆ ಹೋಗಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಸಾರ್ವಜನಿಕರ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಏನೇನೋ ಕಾರಣಗಳನ್ನ ಕೊಟ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ. ಲೂಟಿ ಮಾಡೋದು ಹೇಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಗೆ ನೋಡಿ ಕಲಿಬೇಕು. ಎಷ್ಟೊಂದು ಚಂದ, ಯಾರಿಗೂ ಕೂಡ ಡೌಟೇ ಬರೋದಿಲ್ಲ. ಎಲ್ಲ ನಮ್ಮ ನಮ್ಮಲ್ಲೇ ಮೂರು ಜನ ಸೇರಿಕೊಂಡು ಆಟ ಆಡೋಣ ಬಾ ಅಂಥೇಳಿ ತಿಳ್ಕೊಂಡು ಒಳ್ಳೆ ಒಂದು ಆಟವನ್ನು ಆಡಿದ್ದಾರೆ. ಒಳ್ಳೆ ನೀಟಾಗಿರುವಂತಹ ಭ್ರಷ್ಟಾಚಾರದ ಆಟವನ್ನು ಆಡಿ ಈಗ ರೈಟ್ ಕ್ಲಿಕ್ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಏನಪ್ಪ ಇವ್ರದ್ದು ಆಟ? ಏನು ಏನೇನು ಆಡಿದ್ದಾರೆ ಇವರು ಆಟದಲ್ಲಿ? ಹೇಗೆಲ್ಲ ದುಡ್ಡು ಹೊಡೆದಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರ್ರಿ ನಿಜವಾಗ್ಲೂ. ನೀವು ಇದನ್ನ ನೋಡಿಬಿಟ್ರೆ, ಈ ಸುದ್ದಿಯನ್ನ ನೋಡಿಬಿಟ್ರೆ ನೀವು ಬಾಯಲ್ಲಿ ಕವಳ ಹಾಕ್ಕೊಂಡು ಕ್ಯಾಕರಿಸಿ ಅವ್ರ ಮುಖಕ್ಕೆ ಅಂತ ಉಗಿದೇ ಇರೋದಿಲ್ಲ. 100% ಉಗಿದೇ ಉಗಿತೀರಿ. ಆ ರೀತಿಯಾಗಿ ನೀಟಾಗಿ ಪ್ಲಾನ್ ಮಾಡಿಕೊಂಡು ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಎಸ್, ಕೆಟಿಟಿಪಿ ಆಕ್ಟ್ ಅಂತ ಒಂದಿದೆ. ಸೊ ಈ ಆಕ್ಟಿನ ಪ್ರಕಾರ ಅವಳಿ ನಗರದ ಮಹಾನಗರ ಪಾಲಿಕೆಯಲ್ಲಿ ಐಟಿ ಡಿಪಾರ್ಟ್ಮೆಂಟ್ ಅಂತ ಏನಿದೆಯಲ್ಲ, ಇದ್ರ ಒಳಗಡೆ ಸಣ್ಣ ಪುಟ್ಟ ಕಾರ್ಯಗಳಿಗೆ ಅಂದ್ರೆ ಆ ಕಾರ್ಟ್ರೇಜ್ ಬದಲಿ ಮಾಡಬೇಕು, ಇನ್ನೊಂದು ತರಬೇಕು, ಯಾವುದೋ ಸರ್ವರ್ ಅನ್ನ ರಿಪೇರಿ ಮಾಡಬೇಕು, ಅಥವಾ ಮತ್ತೊಂದೇನೋ ಸಣ್ಣ ಪುಟ್ಟ ಸಾಮಾನನ್ನು ಖರೀದಿ ಮಾಡಬೇಕು, ಈ ರೀತಿಯ ಒಂದು ಸಣ್ಣ ಪುಟ್ಟ ಆ ಒಂದು ಕೊಟೇಶನ್ ಅನ್ನ ಕರೀತಾ ಇರ್ತಾರೆ. ಕೆಟಿಟಿಪಿ ಆಕ್ಟ್ ಪ್ರಕಾರ 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅದು 3 ಕೊಟೇಶನ್ ತಗೊಂಡು ಯಾರ್ದು ಕಡಿಮೆ ಇರ್ತದಲ್ಲ ಅವ್ರದ್ದು ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅದು ಈಗ ಒಂದು ಮತ್ತೆ ಅದು ರಿನೋವೇಟ್ ಮಾಡಿದ್ದಾರೆ. ಅದನ್ನು ಅಪ್ ಟು 3 ಲ್ಯಾಕ್ ತನಕ ತಗೊಂಡಿದ್ದಾರೆ ಕೆಟಿಟಿಪಿ ಆಕ್ಟ್. ಆ 3 ಲ್ಯಾಕ್ಕಿಂತ ಮೇಲ್ಗಡೆ ಏನಾದರೂ ಇತ್ತು ಅಂತಂದರೆ ಅದನ್ನು ಕಂಪಲ್ಸರಿ ಟೆಂಡರ್ ಮಾಡಿನೇ ಅದನ್ನ ವ್ಯವಹಾರವನ್ನ ಕಂಪ್ಲೀಟ್ ಆಗಿ ಮಾಡಬೇಕು. ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ, 3 ಲಕ್ಷದ ಒಳಗಿನ ಇರುವಂತಹ ಏನು ಬೇರೆ ಬೇರೆಯ ಸಪ್ಲೈಸ್ ಆಗಿರ್ಬೋದು, ಸಣ್ಣ ಪುಟ್ಟ ಕಾಮಗಾರಿಗಳಾಗಿರ್ಬೋದು, ಇದನ್ನೆಲ್ಲ ಇವರು ಅಪ್ಪ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳ್ಬಿಡಿ. ನೀವು ನೋಡ್ತಾ ಇದ್ರೆ ತುಂಬಾ ಇಂಟೆಲಿಜೆಂಟ್ ಅಪ್ಪ ಇವರು ಅಂತೇಳಿ ಅನ್ಸ್ಬಿಡ್ತದೆ. 3 ಜನ ಸೇರ್ಕೊಂಡು ಅಂದ್ರೆ 3 ಫರ್ಮ್ಸ್ ಸೇರ್ಕೊಂಡು 27 ವಿವಿಧ ಕಾಮಗಾರಿಗಳನ್ನ ಮಾಡಿದ್ದಾರೆ 3 ಜನ. ಅದು 27 ಕಾಮಗಾರಿಯಲ್ಲೂ ಕೂಡ L1 ಅವರೇ ಇರ್ತಾರೆ, L2 ಅವರೇ ಇರ್ತಾರೆ, L3 ಅವರೇ ಇರ್ತಾರೆ. ಅದು ಹೆಂಗ್ರಿ ಸಾಧ್ಯ? 27 ಕಾಮಗಾರಿಯಲ್ಲಿ L1 L2 L3 ಅವರೇ 3 ಜನ ಇರಕ್ ಹೆಂಗ್ ಸಾಧ್ಯ ಹೇಳ್ರಿ? ಇಲ್ಲಿ ಅವ್ರದ್ದೇ ಆಗಿರುವಂತಹ ಕಂಪನಿಗಳನ್ನ ಸೇರ್ಕೊಂಡು ಅವರವರೇ ಸೇರ್ಕೊಂಡು ಸಜ್ಜನರು ಸೇರ್ಕೊಂಡು ಇಲ್ಲಿ ಹೆಜ್ಜೇನು ಸವಿದಿರಬಹುದು ಅನ್ನೋದನ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಡೌಟ್ಗಳು ಬರ್ತಾ ಇದೆ. ಕಳೆದ 2-3 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ವಿವಿಧ 27 ಕಾಮಗಾರಿಗಳಲ್ಲಿ ಕೂಡ ಇವರೇ 3 ಜನ. ಡಿಜಿಟಲ್ ಸ್ಕ್ವೇರ್ ಅನ್ನುವಂತಹ ಒಂದು ಕಂಪನಿ, ಈ ಡಿಜಿಟಲ್ ಸ್ಕ್ವೇರ್ ಅನ್ನುವಂತಹ ಕಂಪನಿ ನಿತಿನ್ ಕಾಂಬ್ಳೆ ಅಂತೇಳಿ ಇವರಿಗೆ ಮಾತ್ರ ಎಲ್ಲಾ ಕಾಮಗಾರಿಗಳು, ಎಲ್ಲಾ ಏನು ಈಗ ಏನ್ ಕೆಲಸಗಳು ಏನ್ ಸಿಕ್ಕಿದೆಯಲ್ಲ ಇವ್ರು ನಿತಿನ್ ಕಾಂಬ್ಳೆಗೆ ಮಾತ್ರ ಸಿಗುತ್ತೆ.
ಇದರ ಜೊತೆಗೆ ಎಲ್ ಟು ನ್ಯೂಟೆಕ್ ಅಂತ ಹೇಳಿ ಕಂಪನಿ, ಇನ್ನೊಂದು ಜಂಬೋ ಸ್ಪೇಸ್ ಅಂತ ಎಲ್ 3. ಇವರೇ ಹೆಂಗ್ರಿ ಆಗ್ತಾರೆ? ಎಲ್ 2 ಯಾವಾಗಲೂ ನ್ಯೂಟೆಕ್ ಆಗುತ್ತೆ, ಎಲ್ 3 ಯಾವಾಗಲೂ ಜಂಬೋ ಸ್ಪೇಸ್ ಆಗುತ್ತೆ. ಹೆಂಗ್ ಸಾಧ್ಯ ಹೇಳ್ರಿ? ಏನಾದ್ರೂ ಅವ್ರ ಕನಸು ಬಿದ್ದಿರುತ್ತಾ? ನಾನು ಈ ಸರಿ ಎಲ್ 2 ನಾನೇ ಆಗ್ಬೇಕು ಅಂತೇಳಿ ಕನಸು ಬಿದ್ದಿರುತ್ತಾ? ನ್ಯೂಟೆಕ್ ಕಂಪನಿಗೆ ಯಾವಾಗಲೂ ಅನ್ಸಿರ್ಲಿಲ್ವಾ ಎಲ್ 1 ನಾನೇ ಆಗ್ಬೇಕು ಅಂತೇಳಿ? ಎಲ್ 3 ಯಾವಾಗಲೂ ಇರೋನು ಏನ್ ಜಂಬೋ ಸ್ಪೇಸ್ ಕಂಪನಿ ಎಲ್ 3 ಇದೆಯಲ್ಲ, ಯಾವಾಗ್ಲೂ ಎಲ್ 3 ನಾನೇ ಆಗ್ಬೇಕು ಅಂತೇಳಿ ಅವನು ಕೂಡ ಬಹುಶಃ ಏನೋ ಬಾಂಡ್ ಗಿಂಡ್ ಬರೆದು ಕೊಟ್ಟಿರ್ಬೇಕು ಅನ್ಸುತ್ತೆ, ನಾನು ಯಾವಾಗ್ಲೂ ಎಲ್ 3ನೇ ಆಗ್ತೀನಿ ಅಂತೇಳಿ. ಹುಬ್ಳಿ ಧಾರವಾಡದಲ್ಲಿ ಬೇರೆ ಯಾವುದು ಕಂಪನಿನೇ ಇಲ್ವೇನ್ರಿ? ಪಾರ್ಟಿಸಿಪೇಟ್ ಮಾಡಕ್ ಯಾರು ಇಲ್ವೇ ಇಲ್ವಾ? ಇಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನೀವು ನಿಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಹೊರಗಡೆ ಒಂದು ಏನು ನೋಟಿಫಿಕೇಶನ್ ಅನ್ನ ಹಚ್ಚಬೇಕಾಗಿತ್ತಲ್ಲ, ಅದು ಹಚ್ಚಿದ್ರ? ನೀವು ಯಾರಿಗಾದ್ರೂ ಗೊತ್ತಿದೆಯಾ ನೀವು ಈ ತರದ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದೀರಿ, ಈ ತರದ ಒಂದು ಇದನ್ನ ನೀವು ಕೊಂಡ್ಕೊಡ್ತಾ ಇದ್ದೀರಿ ಅಂತೇಳಿ ಯಾರಿಗಾದ್ರೂ ಗೊತ್ತಿದೆಯಾ? ಎಲ್ಲ ನೀವೇ, ನೀವೇ ಸೇರ್ಕೊಂಡು ಅಬ್ಬಬ್ಬಬ್ಬಬ್ಬಬ್ಬ 50 ಲಕ್ಷ ರೂಪಾಯಿ, ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಕಾಮಗಾರಿಗಳು, 27 ವಿವಿಧ ಕಾಮಗಾರಿಗಳನ್ನ ಡಿಜಿಟಲ್ ಸ್ಕ್ವೇರ್ ಅನ್ನುವಂತಹ ಒಂದೇ ಒಂದು ಕಂಪನಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಇದರ ಹಿಂದಿರುವಂತಹ ಮರ್ಮದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಧಿಕಾರಿಗಳು ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ನೀವು ಸುಮ್ಮನೆ ಇದ್ದೀರಿ? ಆ ಜೇನು ನಿಮ್ಮ ತಾಟಿಗೂ ಬಿದ್ದಿದೆಯಾ, ನಿಮ್ಮ ಪ್ಲೇಟಿಗೂ ಬಿದ್ದಿದೆಯಾ ಅನ್ನುವಂತಹ ಡೌಟ್ಗಳು ಇದು ನೋಡಿದರೆ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಈಗಿರುವಂತಹ ಈಶ್ವರ್ ಉಳ್ಳಾಗಡ್ಡಿ ಅನ್ನುವಂತಹ ಏನು ಆಫೀಸರ್ ಬಂದಿದ್ರಿ, ಕೆ ಎಸ್ ಆಫೀಸರ್ ಬಂದಿದ್ರಿ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿ, ಇದನ್ನ ತಕ್ಷಣ ಇದರ ಬಗ್ಗೆ ತನಿಖೆಯನ್ನು ನೀವು ಕೈಗೊಳ್ಳದೇ ಇದ್ರೆ ಈ ಕ್ಯಾಂಪೇನ್ ಇಷ್ಟಕ್ಕೆ ರೈಟ್ ಕ್ಲಿಕ್ ನ್ಯೂಸ್ ಬಿಡೋದಿಲ್ಲ, ಕಂಟಿನ್ಯೂಸ್ ಆಗಿ ನಾವು ಇದನ್ನ ಫಾಲೋ ಅಪ್ ಮಾಡೇ ಮಾಡ್ತೇವೆ. ಇವರೇ 3 ಜನ ಸೇರ್ಕೊಂಡು L1, L3, L1, L2, L3 ಇವರೇ 3 ಜನ, ಎಲ್ಲಿ ನೋಡಿದ್ರು ಇವರೇ 3 ಜನ. ಅಂದ್ರೆ ಇವ್ರ 3 ಜನಕ್ಕೆ ಐ ಟಿ ಡಿಪಾರ್ಟ್ಮೆಂಟ್ ಏನಾದರೂ ಬರೆದು ಬಿಟ್ಟು ಕೊಟ್ಟಿದ್ದೀರಾ, ನೀವೇ ಬನ್ನಿ, ನೀವೇ ಪಾರ್ಟಿಸಿಪೇಟ್ ಮಾಡಿ, ನೀವು ಎಲ್ 2 ಅಲ್ಲೇ ಇರಿ, ನೀನು ಎಲ್ 3 ಅಲ್ಲೇ ಇರಿ ಅಂತೇಳಿ ಡಿಪಾರ್ಟ್ಮೆಂಟ್ ಏನು ಜೆಇ ಇದ್ದಾರೆ ಅವರು ಬಳಗಣ್ಣವರ್ ಅಂತೇಳಿ, ಚಂದ್ರಹಾಸ್ ಬಳಗಣ್ಣವರ್. ಇದನ್ನೆಲ್ಲ ನೋಡ್ತಾ ಇದ್ರೆ ಚಂದ್ರಹಾಸ್ ಅವರ ಮೇಲೆ ಕಂಪ್ಲೀಟ್ ಆಗಿರುವಂತಹ ಒಂದು ಅನುಮಾನ ಮೂಡದೇ ಇರೋಕ್ ಸಾಧ್ಯ ಇದೆಯಾ? ಇದರಲ್ಲಿ ಸ್ವಜನ ಪಕ್ಷಪಾತ ಇರದೇ ಇರೋಕ್ ಸಾಧ್ಯ ಇದೆಯಾ? ಕಳೆದ 2-3 ವರ್ಷಗಳಿಂದ 27 ಕಾಮಗಾರಿಗಳಲ್ಲಿ 1, 2, 3, 3 ಸೇಮ್ ಯಾಸ್ ಇಟ್ ಈಸ್ ಇರೋಕೆ ಸಾಧ್ಯ ಇದೆಯಾ? ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ, ಕಪಟ ವಾಸನೆ, ದುರ್ವಾಸನೆ 100% ಬೀರ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಅಂದ್ರೆ ಅಲ್ಲಿರುವಂತಹ ತಕ್ಷಣ ಅಧಿಕಾರಿ ಅಂತಂದ್ರೆ ಇಮಿಡಿಯೇಟ್ ಈಶ್ವರ್ ಉಳ್ಳಾಗಡ್ಡಿ ಅವರು, ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ಕಾರ್ಪೊರೇಷನ್. ಇವರ ಮೇಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರು ಏನ್ ಬೆಳಗಾವಲ್ಲಿದ್ದಾರೆ, ಇವರ ಮೇಲಾಧಿಕಾರಿಗಳು. ಸೊ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಇದ್ರೆ ಇದು ಬಹುಶಃ ಮಹಾನಗರ ಪಾಲಿಕೆಯ ಭ್ರಷ್ಟಾಚಾರದ ಒಂದು ಸ್ಯಾಂಪಲ್ ಅಷ್ಟೇ. ಮೇಯರ್ ವೀಣಾ ಅವರೇ ನೋಡಿದ್ರಲ್ಲ ಈ ಕೇಸ್ ಅನ್ನ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ರೆ ತುಂಬಾನೇ ಕಷ್ಟ. ಇದನ್ನ ತಕ್ಷಣ ತನಿಖೆಗೆ ಆರ್ಡರ್ ಮಾಡಿ. ಕಾಂಗ್ರೆಸ್ ಅವರೇ ಹೇಳಿ ಎದ್ದೇಳಿ, ಸಾಕೀಗ ಮಲಗಿದ್ದು. ನೀವು ಈ ಬಗ್ಗೆ ಪ್ರತಿಭಟನೆ ಮಾಡದೆ ಹೋದ್ರೆ ಸಾರ್ವಜನಿಕರ ಹಣ ಹೀಗೆ ಕೊಳ್ಳೆ ಹೊಡಿತಾ ಹೋಗ್ತಾರೆ, ಎಚ್ಚರ. ಇನ್ನು ಒಳಗಡೆ ಇಣಿಕೆ ಹಾಕಿದ್ರೆ ತುಂಬಾನೇ ಇದೆ. ಸೊ ರೈಟ್ ಕ್ಲಿಕ್, ಇದನ್ನ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಅಪ್ ಮಾಡೇ ಮಾಡ್ತೀವಿ. ಈ ಒಂದು ಸುದ್ದಿ, ಈ ಒಂದು ವಿಶ್ಲೇಷಣೆ, ಈ ಒಂದು ತನಿಖಾ ವರದಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ರೈಟ್ ಕ್ಲಿಕ್ ನ್ಯೂಸ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಅದು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನ್ ಫೌಂಡೇಶನ್ ಹುಬ್ಬಳ್ಳಿ. ಉತ್ತಮವಾದ ಆರೋಗ್ಯಕ್ಕಾಗಿ ಎಲ್ಲಾ ತರಹದ ಶುದ್ಧ ಎಣ್ಣೆಯನ್ನ ಮನೆಯಲ್ಲಿಯೇ ತಯಾರಿಸಿ, ಸೀಡ್ಸ್ ಟು ಆಯಿಲ್ ವಿಶೇಷ ಉಪಕರಣ. ಸಂಪರ್ಕಿಸಿ 9035777338050210238.